ಎಷ್ಟೊಂದು ದುಡ್ಡು ಇದೆ, ಎಷ್ಟೊಂದು ದುಡ್ಡು ಐತೆ, ರೋಡ್ ಅಲ್ಲಿ ಮಾಡ್ತಾ ಇದ್ದಾರೆ. ರೋಡ್ ನೋಡ್ರಿ ಯಾವ ತರ ಇದೆ ಅಂತ, ಯಾವ ರೇಂಜ್ ಟ್ರಾಫಿಕ್ ಇದೆ ಆ ರೇಂಜ್ ಅಲ್ಲಿ ಇವರು ಮನಿನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವ್ ಏನ್ ನೋಡ್ತಾ ಇದ್ರು, ದುಡ್ಡು ರೋಡ್ ಅಲ್ಲೇ ಮಾಡ್ತಾ ಇರೋದು. ಸೊ ದಿಸ್ ಇಸ್ ದ ಬ್ಯಾಂಕ್. ನೋಡ್ಬೋದ ದುಡ್ಡು ರೋಡ್ ಒಳಗಡೆ ಇಟ್ಕೊಂಡು ಮಾರ್ತಾ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಫುಲ್ ಎಲ್ಲದಕ್ಕೂ ಹಗ್ಗ ಕಟ್ಟಿದ್ದಾರೆ, ಯಾವುದೇ ನೋಟ್ನ ಕ್ಯಾರಿ ಮಾಡಬಾರ್ದು ಅಂತ. ಕಳ್ಳರು ಇರ್ತಾರಲ್ವಾ, ಎತ್ಕೊಂಡು ಹೋಗ್ಬಿಟ್ರೆ ಅಂತ. ಇಲ್ಲಿ ನೋಡಿ ಎ ಸಿಗಳು, ಎಲ್ಲ ಕ್ಲಾಸ್ ರೂಮ್ದು ಎ ಸಿ ಐತೆ. ಇನ್ ಯುವರ್ ಕ್ಲಾಸ್ ಆಲ್ಸೋ ಎ ಸಿ ಇಸ್ ದೇ? ಆಲ್ ಕ್ಲಾಸಸ್ ಆಲ್ಸೋ ಎ ಸಿ? ಸೀರಿಯಸ್ಲಿ? ಎವ್ರಿ ಕ್ಲಾಸ್ ಇನ್ ಡಾಕಾ ಯೂನಿವರ್ಸಿಟಿ ಎ ಸಿ ಇಸ್ ಪ್ರೊವೈಡೆಡ್ ಇನ್ ಎವ್ರಿ ಕ್ಲಾಸ್. ಸೊ ಹಲೋ ಬಸ್, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸಖತ್ತಾಗಿದ್ದೀನಿ. ಡಾಕಾ ಒಳಗಡೆ ಇದು ಮೂರನೇ ದಿನ ಅಂತ ಅನ್ಕೊಳ್ತೀನಿ. ಸೊ ಈಗ ನಿಮಗೆ ನಾನು ಒಂದು ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಅದು ಅಲ್ಲೇ ತೋರಿಸ್ತೀನಿ. ಸೊ ಇಲ್ಲಿ ಮುಂದೆ ನಿಮಗೆ ಕಾಣಿಸೈತೆ ಡಬಲ್ ಡೆಕ್ಕರ್ ಬಸ್. ಓಹೋಹೋ, ಮೇಲ್ಗಡೆನೂ ಅವ್ರೆ, ಕೆಳಗಡೆನೂ ಅವ್ರೆ. ಒಂದ್ಸತಿ ಹೋಗೋಣ ಬಸ್ಸಲ್ಲಿ, ಹೋಗೋಣ ಹೆಂಗೆ? ಸೊ ಬನ್ನಿ, ಯಾವುದೋ ಒಂದು ನೆಕ್ಸ್ಟ್ ಟಿಕೆಟ್ ಎತ್ಕೊಂಡು ಹೋಗೋಣ, ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಕೆಳಗಡೆ ಹೋಗೋಣ, ಹೇಗಿದೆ ಅಂತ ಫಸ್ಟ್ ನೋಡೋಣ. ನೆಕ್ಸ್ಟ್ ಸ್ಟಾಪ್ ಯಾವುದು, ಆ ಸ್ಟಾಪ್ಗೆ ಇಳ್ಕೊಳ್ಳೋಣ, ಎಲ್ಲಿ ನಿಲ್ಲಿಸ್ತಾರೋ ಅಲ್ಲಿ. ಸೊ ಇಲ್ಲಿ ನೋಡಿ ಯಾವ ಥರ ಇದೆ ಬಸ್ಸೆಲ್ಲ, ಗೌರ್ಮೆಂಟ್ ದಾಖಾ ಬಸ್ಸು ನೋಡಿ ಹೇಗಿದೆ ಅಂತ. ಮೇಲೆ ಹೋಗೋಣ ಬನ್ನಿ, ಹೇಗಿದೆ ಅಂತ ನೋಡೋಣ. ಅದನ್ನು ಡಬಲ್ ಡೆಕ್ಕರ್ ಬಸ್ಗೆ ಫಸ್ಟ್ ಟೈಮು ಹತ್ತಿದ್ದೀನಿ. ಸೊ ಹೇಗಿರುತ್ತೆ ಮೇಲ್ಗಡೆಯಿಂದ ನೋಡೋಣ ವ್ಯೂ. ವಾ 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 ವಾ, ಫ್ಯಾನ್ಗಳೆಲ್ಲ ಐತೆ ನೋಡು ಬಸ್. ಇಲ್ಲಿ ಫ್ಯಾನ್ಗಳೆಲ್ಲ ಕೊಟ್ಟಿದ್ದಾರೆ, ಆದರೆ ಆನ್ ಮಾಡೋದು ಹೆಂಗಂತ ಗೊತ್ತಿಲ್ಲ. ರನ್ನಿಂಗಲ್ಲಿದೆಯಾ ಏನೋ ಗೊತ್ತಿಲ್ಲ. ಮುಂದೆ ಹೋಗಿ ಕೂತ್ಕೊಳ್ಳೋಣ. ಇಲ್ಲಿ ನೋಡ್ರಪ್ಪ ಹೇಗಿದೆ ಅಂತ, ಇಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಒಟ್ನಾಗ ಹೋಗ್ತಾ ಐತೆ. ಓಕೆ, ರೈಟ್ ಎತ್ಕೊಳ್ತೈತೆ ನನಗೆ ಗೊತ್ತಿಲ್ಲ. ಸಾಕು, ಇಲ್ಲಿಂದ ಇಳ್ಕೊಳ್ಳೋಣ. ಒಂದು ಲಾಂಗ್ ಡ್ರೈವ್ ಕರ್ಕೊಂಬಂದವ್ರೆ, ಎಷ್ಟು ರೂಪಾಯಿ ಕೊಡಬೇಕು ಏನು ಎತ್ತ ಅಂತಲೂ ಗೊತ್ತಿಲ್ಲ ಅದರಿಗೆ. ಓ, ಹಿಂದೆ ಒಂದು ಬಸ್ ಬರ್ತೈತೆ, ಅಟ್ಲೀಸ್ಟ್ 10 ರೂಪಾಯಿನ ತೊಗೊಳ್ತಾರೆ. ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಇರುತ್ತೋ ಅಲ್ಲಿ ಇಳ್ಕೊಳ್ಳೋಣ. ಸೊ ಸ್ಟಾಪ್ ಬಂತು. ಕಂಡಕ್ಟ್ರ್ ಇಲ್ವಾ? ಕಂಡಕ್ಟ್ರ್ ಇಲ್ಲ ಅವ್ರೆ. ಟಿಕೆಟೇ ಕೊಟ್ಟಿಲ್ಲ, ನಾನು ಇಳ್ಕೊಬೇಕು ಅಂತ ಇಳ್ಕೊಂಬಿಟ್ಟೆ. ಟಿಕೆಟ್ ಕೊಟ್ಟಿಲ್ಲ ನಾನೀಗ, ಟಿಕೆಟ್ ಏನು ಮಾಡಲಿ ಇದನ್ನ? ಯಾರು ಕೊಡೋಣ ಈ ಟಿಕೆಟ್ನ? ಎನಿ ಒನ್. ಓಕೆ, ನಾನು ಪಾಕೆಟ್ಗೆ ಹೋಗಿ, ಸೇಫಿಗಿರು. ನೋಡ್ರಪ್ಪ ಈ ಬಸ್ನ ಕ್ಲೀನ್ ಗ್ಲಾಸ್ ಎಲ್ಲ ಒರೆಸ್ತಾರೆ ಇವರು. BRTC ಅಂದರೆ ಬಾಂಗ್ಲಾದೇಶ್ ಅವ್ರದ್ದು ಗೌರ್ಮೆಂಟ್ದು. ಸ್ಕ್ರಾಚಸ್ ಆಗಿದೆ ಆದ್ರೂ ಪೇಂಟ್ ಹೊಡೆದು ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ. ಇಲ್ಲಿರೋ ಜನಗಳು ಸಹ ಸ್ವಲ್ಪ ಮಲಗಿದ್ದಾರೆ. ಐ ಥಿಂಕ್ ಇದು ಬಸ್ ಸ್ಟಾಪ ಏನಂತ ಗೊತ್ತಿಲ್ಲ, ಆದರೆ ನೀವು ನೋಡ್ಬೋದು ಇಲ್ಲಿ ಇವ್ರಿಗೊಂಥರ ನೆಮ್ಮದಿ ನಿದ್ದೆ ಅಪ್ಪ. ಈಗ ನಾನು ಹೊರಡ್ತಾ ಇದ್ದೀನಿ ಡಾಕಾ ಯೂನಿವರ್ಸಿಟಿ ಕಡೆ. ಇದು ಬಂದು ರಿಕ್ಷಾ ಮಲ್ಲ 20 ಡಾಕಾ ಕೇಳಿದ್ದಾರೆ 1 ಕಿಲೋಮೀಟರ್ಗೆ. ಸೊ 20 ಡಾಕಾ ಅಂದರೆ ಒಂದು 15 ರೂಪಾಯಿ ಏನೋ ಆಗುತ್ತೆ. ನೋಡಿ ಎಷ್ಟಿದೆ ಇಲ್ಲಿ ರಿಕ್ಷಾ ಮಲ್ಲ ಇದ್ದಾರೆ. ಡಾಕಾ ಯೂನಿವರ್ಸಿಟಿ ಹತ್ರ ಬರ್ತಾ 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 ನಾವು ಒಂದು ಜಾಗಕ್ಕೆ ತಲುಪಿದ್ರಿ. ಅದು ಏನಂದರೆ ಗೊತ್ತಾ, ರೋಡ್ ಆಕ್ಸಿಡೆಂಟ್ ಮೆಮೋರಿಯಲ್ ಅಂತ ಕರೀತಾರೆ. ನೀವು ಯೋಚನೆ ಮಾಡ್ತಾ ಇರ್ಬೋದು ಏನಿದು ಅಂತ, ಬನ್ನಿ ಸ್ವಲ್ಪ ಮುಂದೆ ತೋರಿಸ್ತೀನಿ ಏನಾಗಿದೆ ಇದು ಅಂತ. ಹಾಂ ನೋಡಿ ಹೇಗಿದೆ ಅಂತ. ಸೊ ಇದೊಂದು ಕಾರು, ಒರಿಜಿನಲ್ ಕಾರು. ಹೇಗೆ ಆಕ್ಸಿಡೆಂಟ್ ನಡೀತೋ ಅದೇ ಕಾರ್ ಇದು. ಎಲ್ಲಿ ನಡೀತೋ ಅಂದರೆ ಡಾಕಾ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಆಪೋಸಿಟ್ ಬಸ್ ಅವರು ಗುದ್ದಿರೋದು. ಇದರಲ್ಲಿ ಯಾರಿದ್ರು ಅಂದರೆ ನಿಮಗೆ 5 ಕೈ ಕಾಣಿಸ್ತಿದೆ. ಯಾರ್ದ್ಯಾರ್ದು ಅಂದರೆ 2 ಕೈ ಬಾಂಗ್ಲಾದೇಶ್ ಫೇಮಸ್ ಫಿಲಮ್ ಮೇಕರ್ ಅವ್ರದ್ದು, ಮತ್ತು ಇನ್ನು 3 ಕೈ ಕ್ಯಾಮ್ರಾಮ್ಯಾನ್ಸ್ದು. ಯಾಕಪ್ಪ ಈ ಥರ ಇಟ್ಟಿದ್ದಾರೆ ಅಂದರೆ ಒಂದು ಅವೇರ್ನೆಸ್ ಕೊಡೋಕ್ಕೋಸ್ಕರ ಈ ಮೆಮೋರಿಯಲ್ನ ಇಟ್ಟಿದ್ದಾರೆ. ಸೊ ಇದು ಫುಲ್ಲು ಹೇಗೆ ಒರಿಜಿನಲ್ ಇತ್ತೋ ಅದೇ ಥರ ಎತ್ಕೊಂಬಂದು ಇಲ್ಲಿ ಇಟ್ಟಿದ್ದಾರೆ. ನೋಡಿ ಪೇಂಟ್ ಹಾಕಿ ಏನೋ ಇಟ್ಟಿದ್ದಾರೆ ಫುಲ್ಲು. ಸೊ ಮುಂದೆ ಬನ್ನಿ ನೋಡೋಣ. ಇಲ್ಲಿ ಇದೆ ಸೀಟುಗಳು ನೋಡಿ, ಇಲ್ಲಿ ಯಾವ ಥರ ಸೀಟುಗಳಾಗಿತ್ತು ಅಂತ. ಇಲ್ಲಿ ನೋಡಿ ಇಂಜಿನ್ ಪಾರ್ಟ್ಸ್ ಇದು. ನೀವು ಸಹ ಸ್ಲೋಗೆ ಗಾಡಿನ ಓಡಿಸಿ ನೋಡಿದ್ರಲ್ವಾ ಆಕ್ಸಿಡೆಂಟ್ ರೋಡ್ ಮೆಮೋರಿಯಲ್ನ. ಸೊ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಡಾಕಾ ಯೂನಿವರ್ಸಿಟಿ ಸಿಗುತ್ತೆ. ಬಸ್ ಫೈನಲಿ ನಾನೇನು ಈಗ ಡಾಕಾ ಯೂನಿವರ್ಸಿಟಿಗೆ ಎಂಟ್ರಿ ಆಗಿದ್ದೀನಿ. ನೀವು ನೋಡ್ಬೋದು ಈಗ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಆದರೆ ಏನಂದರೆ ಎಲ್ಲಿ ಎಂಟ್ರೆನ್ಸು ಯಾವುದು ಅಂತ ಏನೂ ಗೊತ್ತಾಗ್ತಿಲ್ಲ. ಆ ರೇಂಜ್ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಅಷ್ಟು ದೊಡ್ಡ ಕ್ಯಾಂಪಸ್ ಇದು, ಯಾವ ಕಡೆ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ. ಡಾಕಾ ಯೂನಿವರ್ಸಿಟಿ ಸ್ವಿಮ್ಮಿಂಗ್ ಪೂಲ್ ಅಂತ ಇರೋ ಜಾಗದಲ್ಲಿ ಜಸ್ಟ್ ಸ್ವಿಮ್ಮಿಂಗ್ ಪೂಲ್ ಅಂತಲೇ ಒಂದು ಮಾಡಿದ್ದಾರೆ. ಮತ್ತು ಈ ಕಡೆ ಕ್ರಿಕೆಟು, ಮತ್ತು ಇಲ್ಲಿ ಫುಟ್ಬಾಲ್ ಸಹ ಆಡೋರು ಇದ್ದಾರೆ. ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ಆ ಸೈಡು ಸ್ವಿಮ್ಮಿಂಗ್ ನಡೀತಾ ಇರಬೇಕು. ಕಾಣಿಸ್ತೈತಾ? ನನಗಂತೂ ಕಾಣಿಸ್ತಿಲ್ಲ, ನೋಡ್ಬೇಕು ನಾನು. ಸೊ ಸುಸ್ತಾಗೋಯ್ತು ಅಂತ ಕುತ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿ ಮುಂದೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಗೆಟ್ ರೆಡಿ ಸ್ಟಡಿ ಸ್ಟಾರ್ಟ್ ಗೋ. ಸೊ ಯಾರು ಹೋಗ್ತಾರೆ ಮುಂದೆ? ಏನು ಹೋಗಿ ವಾಪಸ್ ಬರಬೇಕಾ ಹೆಂಗೆ? ಓಕೆ, ಸೆಂಟ್ರಲ್ ಇರೋರು ಸ್ಲೋ ಆಗೋದ್ರು, ಫಸ್ಟಲ್ಲಿ ದುಮ್ಕಿದವರು ಹೋಗ್ತಾ ಇದಾರಲ್ಲಿ. ವಾಪಸ್ ಬರಬೇಕಾ ಅವರು ಹೆಂಗೆ? ಓಕೆ, ವಾಪಸ್ ಬರಬೇಕು ಬಸ್ಸು. ಓಕೆ, ರಿಲೇ ಥರಪ್ಪ. ಇವಾಗ ಒಬ್ರನ್ನ ಟಚ್ ಮಾಡಿದ್ರು ಒಬ್ರು ಹೋದ್ರು ಮುಂದೆ ಮತ್ತೆ. ಎ ಸ್ಟೂಡೆಂಟ್ಸ್ ಏಕೆ ಎ ಸಬ್ಲು ಸ್ಟೂಡೆಂಟೇ?
ತುಂಬ ಸ್ಟಾಫೇ ಇದಾರ. ಓಕೆ ನೋಡಿ, ಸ್ಟೂಡೆಂಟ್ ಅಂತ ಇವ್ರು ಸ್ಟಾಫ್ ಅಂತ ಹೇಳ್ತಿದ್ದಾರೆ. ಕೋಚರ್ 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 ಗರ್ಲ್ಸ್ಗೂ ಕಾಂಪಿಟೇಷನ್ ಇದೆ ಅಂತ ಹೇಳ್ತಿದ್ದಾರೆ. ಓ ತುಮಾರ ಟೀಮೇ ಯಾ ಅಭಿ ಕಾಂಪಿಟೇಷನ್ ಮೇ ಜಾಯೇಗಾ ನೆಕ್ಸ್ಟ್ ಡೇ? ಓಕೆ, ಹುಡುಗಿರು ಹೋಗ್ತಾರಂತ ನೋಡ್ರಪ್ಪ. ಅಯ್ಯೋ ಇಲ್ಲ, ಇದೆಲ್ಲ ನೋಡಿದ್ರೆ ನಮ್ಮ ಕಾಲೇಜಲ್ಲಿ ಇದೆಲ್ಲ ಇರೇ ಇರಲಿಲ್ಲ. ಹಾಳಾಗೋಗ್ಲಿ ಸ್ವಿಮ್ಮಿಂಗ್ ಪೂಲೇ ಇರಲಿಲ್ಲ ನಮ್ಮ ಕಾಲೇಜ್ಗಳಲ್ಲಿ. ನೋಡಿ, ಬಾಂಗ್ಲಾದೇಶಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತೆ. ಓಕೆ, ಮಧ್ಯವ್ರನ್ನ ವಿನ್ ಆಗೋದ್ನಪ್ಪ. ಸೊ ಇಲ್ಲಿಂದ ಹೊರಡೋಣ, ಬನ್ನಿ ನಾವಾಯ್ತು. ಇಲ್ಲಿರೋ ಲೇಡೀಸ್ ಎಲ್ಲ ಕಾಂಪಿಟೇಷನ್ಗಂತ ರೆಡಿ ಆಗ್ತಾ ಇದ್ದಾರೆ. ಬನ್ನಿ ನೋಡೋಣ ಏನೇನು ಇರುತ್ತೆ ಏನೇನು ಇರಲ್ಲ ಅಂತ. ಸೊ ಒಳಗಡೆ ಹೋಗ್ತಾ ಇದ್ದೀರಿ. 84 ಡಿಪಾರ್ಟ್ಮೆಂಟ್ಸ್ ಬಾ ಅಡ್ಡಿ. 84 ಡಿಪಾರ್ಟ್ಮೆಂಟ್ಸ್ ಅಂದರೆ ಲೆಕ್ಕ ಹಾಕಲಿ. ವಾಟ್ಸ್ ಗೋಯಿಂಗ್ ಆನ್ ಟುಡೇ? ಸಮ್ ಫಂಕ್ಷನ್ ಇಸ್ ಗೋಯಿಂಗ್ ಆನ್. ಇಸ್ಲಾಮಿಕ್ ಸ್ಟಡೀಸ್. ಇಸ್ಲಾಮಿಕ್ ಸ್ಟಡೀಸ್ ಡಿಪಾರ್ಟ್ಮೆಂಟ್. ಓಕೆ, ಇಸ್ಲಾಮಿಕ್ ಸ್ಟಡೀಸ್ ಅಂತ ಇದು. ಡಿಪಾರ್ಟ್ಮೆಂಟ್ ಆಫ್ ಇಸ್ಲಾಮಿಕ್ ಸ್ಟಡಿ, 98 ಬ್ಯಾಚ್. ಯಾವತ್ತಾದರೂ ಕೇಳಿದ್ದೀರಾ ಇಸ್ಲಾಮಿಕ್ ಡಿಪಾರ್ಟ್ಮೆಂಟ್ ಅಂತ? ಇದೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ಸೊ ವಿಚ್ ಡಿಪಾರ್ಟ್ಮೆಂಟ್ ಯುವರ್? ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್. ಓಕೆ. ಓ, ದ ಕ್ಲಾಸ್ ಇಸ್ ಗೋಯಿಂಗ್ ಆನ್ ಇಯರ್, ಯು ಕಾಂಟ್ ಎಂಟರ್ ಕ್ಲಾಸ್ ರೂಮ್ ಆಫ್ ಇಸ್ಲಾಮಿಕ್ ಸ್ಟೂಡೆಂಟ್ಸ್. ಇಸ್ಲಾಮಿಕ್ ಬಗ್ಗೆ ತುಂಬ ತಿಳ್ಕೊಳ್ಳೋದು, ಸೊ ಡಿಪಾರ್ಟ್ಮೆಂಟ್ ಆಫ್ ಇಸ್ಲಾಮಿಕ್ ಸ್ಟಡೀಸ್ ಅಂತ ಹೇಳ್ತಿರೋದ್ರೆ. ಬ್ರೋ, ವಿಚ್ ಡಿಪಾರ್ಟ್ಮೆಂಟ್ ಈಸ್ ದಿಸ್? ಬೆಂಗಾಲಿ ಡಿಪಾರ್ಟ್ಮೆಂಟ್. ಓಕೆ, ಬೆಂಗಾಲಿ ಡಿಪಾರ್ಟ್ಮೆಂಟ್. ಓಕೆ, ಥ್ಯಾಂಕ್ ಯು. ಇಟ್ಸ್ ಕನ್ನಡ. ಅವ್ ಯು ಆರ್ ಫ್ರಮ್ ಕರ್ನಾಟಕ? No. There is no national language in India. Every state has a different language. Euro, India's national language. English department. Which one? Yes, English department. Is it, anyone is there? Teachers. Yes. No, it's also a classroom. Can I open it? Yes, you can open it. Yes. AC room. It's a AC, right? Yes. Okay, no one is there. ಪಾಪ, ಇವ್ರ ಪ್ರೈವಸಿನ ಹಾಳು ಮಾಡಿಬಿಟ್ಟೆ ನಾನು, ಸಾರಿ ಬ್ರದರ್. ಚಾ ಒಳಗಡೆ ಹೋಗಿದ್ದಾದ್ಮೇಲೆ ಗೊತ್ತಾಗ್ಬಿಡ್ತು ಪ್ರೈವಸಿ ಹಾಳು ಮಾಡಿಬಿಟ್ಟೆ ಅಂತ. ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿ ಅವರಿಬ್ರು ಏನು ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾಕೆ ಬೇಕದು? ಸೈಕ್ ಆಗ್ತಾ ಇದ್ದೀನಿ ನಾನು ಇಲ್ಲೆಲ್ಲ ನೋಡಿಬಿಟ್ಟು. ಬ್ರೋ, ಯು ಆರ್ ಗೋಯಿಂಗ್ ಟು ಹೌಸ್ ನೌ? ಯು ಆರ್ ಗೋಯಿಂಗ್ ಟು ಹೋಮ್? ವಿ ಆರ್ ರೋಮಿಂಗ್. ಕ್ಯಾನ್ ವಿ ಗೋ ಫಾರ್ ದ ಮೇನ್ ಬಿಲ್ಡಿಂಗ್? ಯಾ, ಓಕೆ. ನೀವು ನೋಡ್ಬೋದು ಇಲ್ಲೆಲ್ಲ ಡೋರ್ಗಳು ನೋಡಿ, ಇದೆಲ್ಲ ಒಳಗಡೆ ಇರಬೇಕಾಗಿತ್ತು. ಯಾವ ಥರ ಇದೆ ನೋಡಿ, ಡಿಫ್ರೆಂಟಿಗಿಲ್ವಾ? ಈಸ್ ದಿಸ್ ಕರೆಕ್ಟ್ ವೇ ಆಫ್ ದ ಡೋರ್? ನೀವೆಲ್ಲ ಇವಾಗ ನೋಡಿದ್ರಲ್ಲ, ಈ ಡೋರ್ಗಳೆಲ್ಲ ಡಿಫ್ರೆಂಟಿಗಿದೆ. ಒಳಗಡೆ ಇರೋದು ಹೊರಗಡೆ ಹಾಕಿದ್ದಾರೆ, ಹೊರಗಡೆ ಇರೋದು ಒಳಗಡೆ ಹಾಕಿದ್ದಾರೆ. ಓ ನೋಡ್ರಪ್ಪ ಹೇಗೆ ಅಂತ. ಕ್ಲಾಸ್ ರೂಮಲ್ಲಿ ಎ ಸಿಗಳು ಹಾಕಿದ್ದಾರೆ. ಗ್ರೇಟ್ ಅಲ್ವಾ ಡಾಕಾ ಯೂನಿವರ್ಸಿಟಿ? ಇನ್ ಯುವರ್ ಕ್ಲಾಸ್ ಆಲ್ಸೋ ಎ ಸಿ ಇಸ್ ದೇ? ಆಲ್ ಕ್ಲಾಸಸ್ ಆಲ್ಸೋ ಎ ಸಿ? ಸೀರಿಯಸ್ಲಿ? ಎವ್ರಿ ಕ್ಲಾಸ್ ಇನ್ ಡಾಕಾ ಯೂನಿವರ್ಸಿಟಿ ಎ ಸಿ ಇಸ್ ಪ್ರೊವೈಡೆಡ್ ಇನ್ ಎವ್ರಿ ಕ್ಲಾಸ್? ಸೀರಿಯಸ್ಲಿ ಗುರು, ಯಾವುದಿದು? ಅದಕ್ಕೆ ಈ ಕಾಲೇಜಲ್ಲಿ ಸೀಟ್ ಸಿಗೋದು ತುಂಬ ಕಷ್ಟ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಎ ಸಿಗಳು, ಎಲ್ಲ ಕ್ಲಾಸ್ ರೂಮ್ಗೂ ಎ ಸಿ ಐತೆ. ಇನ್ ಅವರ್ ಇಂಡಿಯಾ ವಿ ಡೋಂಟ್ ಫೈಂಡ್ ಲೈಕ್ ದಿಸ್ ಎ ಸಿ ಇನ್ ದ ಕ್ಲಾಸ್ ರೂಮ್ಸ್. ನೋ, ಐ ಡೋಂಟ್ ನೋ, ಫಾರ್ ದ ಫಸ್ಟ್ ಟೈಮ್ ಐ ಎಮ್ ಸೀಯಿಂಗ್ ದಿಸ್. ಇಸ್ ದ ವಾಶ್ ರೂಮ್. ಓ, ವಾಶ್ರೂಮ್ ಎಲ್ಲ ಸ್ವಲ್ಪ ಗಲೀಜಿಗಿದೆ ಗುರು. ವಾಶ್ರೂಮ್ ಎಲ್ಲ ಗಲೀಜಿದೆ. ನಿಮಗೆ ಕಾಣಿಸ್ತಾ ಇರೋದು ಸೆಂಟ್ರಲ್ ಲೈಬ್ರರಿ. ಅಮ್ಮಮ್ಮ ಅಂದರು 5.5 ಲಕ್ಷ ಬುಕ್ಸ್ಗಳಿದೆಯಂತೆ, ಅದು ಡಾಕಾದಲ್ಲಿ ಎರಡನೇ ಲಾರ್ಜೆಸ್ಟ್ ಲೈಬ್ರರಿ ಅಂತ ಹೇಳ್ತಿದ್ದಾರೆ. ಇನ್ನು ಏನೇನಿದೆಯಪ್ಪ ಈ ಡಾಕಾದಲ್ಲಿ, ಈ ರೇಂಜಿಗೆ ಡೆವಲಪ್ ಆಗಿಬಿಟ್ಟಿದೆಯಾ ಒಂದೇ ಜಾಗದಲ್ಲಿ? ನಿಮ್ಗೆ ಏನು ಅನಿಸಿಕೆ, ಏನು ಅನಿಸ್ತಿದೆ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಒಂದು ಕ್ಲಾಸ್ ರೂಮ್ಗೆ ಎಂಟ್ರಿ ಆದರೆ ತಣ್ಣಗಿದೆ, ಸೊ ಅದನ್ನು ನೋಡಿ ಫಸ್ಟು ಸೈಕ್ ಆಗೋದೆ ನಾನು. ಒಂದು ಎ ಸಿ ಇಟ್ಟಿದ್ದಾರೆ, ಅದು 3-4 ಲೆಕ್ಕ ಹಾಕ್ಕೊಳ್ಳಿ. ಇನ್ನು ಎಷ್ಟು ಚೆನ್ನಾಗಿದೆ ಈ ಕಾಲೇಜ್ ಅಂತ, ಎಷ್ಟು ಕಷ್ಟ ಆಗುತ್ತೆ ಈ ಕಾಲೇಜಲ್ಲಿ ಸೀಟ್ ಸಿಗೋಕ್ಕೆ. ಈಗ 3 ಕೂತ್ಕೊಂಡು ಹೋಗ್ತಾ ಇದ್ದೀರಿ ಯಾವ ಜಾಗಕ್ಕೆ ಅಂದರೆ ಮೇನ್ ಬಿಲ್ಡಿಂಗ್ ಕಡೆ. ಹೇಗಿರುತ್ತೆ ಡಾಕಾ ಯೂನಿವರ್ಸಿಟಿ ಮೇನ್ ಬಿಲ್ಡಿಂಗ್ ಅಂತ ಇವ್ರು ತೋರಿಸ್ತಾ ಇದ್ದಾರೆ. ಹುಡುಕುದೇ ದೇವ್ರ ಹಣೆಗೂ ನನಗೆ ಸಿಕ್ಕಿಲ್ಲ, ಎಲ್ಲಿದೆ ಅಂತಲೇ ಗೊತ್ತಾಗಿಲ್ಲ. ಸೊ ಫೈನಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಎಲ್ಲಿದೆ ಅಂತ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ತಾತ ಎಷ್ಟು ಕಷ್ಟಪಡ್ತಾರೆ ನೋಡಿ, ಅವ್ರಿಗಿದೆ ಕಾಮನ್ನು, ಸೊ ಇದೇ ಅವ್ರ ದುಡಿಮೆ, ಏನು ಮಾಡೋಕ್ಕಾಗಲ್ಲ. ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀರಿ. ನಾವೀಗ ಅಟ್ ಪ್ರೆಸೆಂಟ್ ಇರೋದು ಡಾಕಾ ಯೂನಿವರ್ಸಿಟಿ. ಸೊ ನನ್ನ ಮುಂದೆ ಕಾಣಿಸ್ತಾ ಇದ್ದೀರಿ ನೋಡಿ, ಡಾಕಾ ಯೂನಿವರ್ಸಿಟಿ ನೋಡಿ ಯಾವ ಥರ ಇದೆ ಬಿಲ್ಡಿಂಗು. ಇಲ್ಲಿ ನೋಡ್ಬೋದು ಇದು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟು, ಈ ಕಡೆ ಫ್ರೆಶರ್ ಡಿಪಾರ್ಟ್ಮೆಂಟು, ಅದ್ರ ಮುಂದೆ ಇರೋದು ಫಿಸಿಕ್ಸ್ ಡಿಪಾರ್ಟ್ಮೆಂಟು, ಮತ್ತು ಇದನ್ನ ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಗೊತ್ತಾ? ಈ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿದ್ದು ಲಾರ್ಡ್ ಕರ್ಜನ್ ಅಂತ. ಯಾವಾಗ ಅಂದರೆ ಬ್ರಿಟಿಷ್ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಸೊ 1921. ಸೊ ಬನ್ನಿ ಈಗ ಒಳಗಡೆ ಹೋಗೋಣ, ಏನೇನಿರುತ್ತೆ
ಏನೇನಂತ ಒಳಗಡೆ ತಿಳ್ಕೊಳೋಣ. ಹಾಗೆ ನೋಡಿ ಯಾವ ಥರ ಇದೆ, ಇಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ, ಎಲ್ಲ ಫೋಟೋಸ್ ಇಟ್ಕೊಳ್ ಕೂತ್ಕೊಂಡಿದ್ದಾರೆ. ಓದೋದು ಬಿಟ್ಬಿಟ್ಟು ಡಿಪಾರ್ಟ್ಮೆಂಟ್ ಅಪ್ಲೈಡ್ ಕೆಮಿಸ್ಟ್ರಿ ಆ್ಯಂಡ್ ಕೆಮಿಕಲ್ ಇಂಜಿನಿಯರಿಂಗ್, ಎಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ ಗೊತ್ತಾ? ಒಂದ ಎರಡ ಅಪ್ಪ, ಎಲ್ಲಿ ನೋಡಿದ್ರು ಡಿಪಾರ್ಟ್ಮೆಂಟ್ಸ್ಗಳೇ ಐತೆ. ಸೊ ಇಸ್ ದೇರ್ ಎನಿ ಎ ಸಿ ಅವೈಲೇಬಲ್ ಇನ್ ದಿಸ್ ಆಲ್ಸೋ? ಸೇಮ್ ಆಲ್ ರೂಮ್ಸ್, ಆಲ್ ರೂಮ್ಸ್ ಆಲ್ಸೋ ಎ ಸಿ? ಓಕೆ. ಸೊ ಇದು ಏನಪ್ಪ ಅಂದರೆ, ಇದೆಲ್ಲ ಹಾಲು ಢಾಕಾ ಯೂನಿವರ್ಸಿಟಿಯಲ್ಲಿ ಯಾರ್ಯಾರು ಓದ್ತಾರೋ ಅವ್ರಿಗೆಲ್ಲ ಫ್ರೀಯಾಗಿ ಇರೋಕೆ ಅಂತಲೇ ಬಿಟ್ಟಿದ್ದಾರೆ. ಸೊ ಯಾವ ಥರ ಡೆವಲಪ್ ಆಗಿದೆ ಮತ್ತು ಯಾವ ಥರ ಫೆಸಿಲಿಟೀಸ್ ಕೊಡ್ತಿದ್ದಾರೆ ಅಂತ ನೀವು ನೋಡ್ಬೋದು. ನಾವೀಗ ಹೋಗ್ತಾ ಇರೋದು ಮುಸ್ಲಿಂ ಹಾಲ್ ಅಂತ ಕರೀತಾರಂತೆ. ಸೊ ಹಾಲ್ ಇದೆ ಇಲ್ಲಿ ಮುಂದೆ ಇರೋದು ನೋಡಿ. ಇದರಲ್ಲಿ ಎ ಸಿ, ದೇರ್ ಇಸ್ ನೋ ಎ ಸಿ ರೈಟ್? ನೋ ಎ ಸಿ. ಸೊ ಬನ್ನಿ ಒಂದು ರೂಮ್ನ ತೋರಿಸ್ಬಿಡ್ತೀನಿ, ಯಾವುದಕ್ಕೂ ಹೇಗಿದೆ ಏನು ಅಂತ ಅಂತ. ಹಾಸ್ಟ್ಲ್ ಹುಡುಗರು ಗ್ಯಾಪ್ನ ಬರ್ತೈತೆ. ಓಕೆ ಇಲ್ಲಿ ನೋಡಿ ಸ್ಲಿಪ್ಪರ್ಸ್ ಹೇಗಿದೆ ಅಂತ. ದೇವಡ ಎಷ್ಟು ಜನ ಇರ್ಬೋದು ಒಳಗಡೆ? ಓಕೆ ಒಂದು ರೂಮು ಹೀಗೆ ಹೇಗಿದೆ ನೋಡೋಣ. ಇದು ಇಲ್ಲಿ ಒಂದು ರೂಮು. ಓಕೆ ಟೂ ಟು ತ್ರೀ ಮೆಂಬರ್ಸ್ ಆರ್ ಕ್ಯಾನ್ ಲಿವ್ ಇಯರ್ ಪೀಸ್ಫುಲ್ಲಿ. ಎಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ಓ ನಿಮ್ಗೆ ಕಾಣಿಸ್ತಿದೆಯಾ? ಇಲ್ಲ. ಓಕೆ ಸೇಮ್ ಸೇಮ್ ರೂಮ್ಸ್ ಆರ್ ದೇರ್, ಸೇಮ್ ಸೈಜ್ ಆಫ್ ರೂಮ್. ನೋಡಿ ರೂಮ್ ಏನೇನಿದೆ ಅಂತ. ಇಲ್ಲಿ ಇಷ್ಟೇ ಇರೋದು. ಸೊ ವಾಶ್ರೂಮ್ಗೆ ಅಲ್ಲಿ ಮುಂದೆ ಕೊಟ್ಟಿದ್ದಾರೆ. ವಾಶ್ರೂಮ್ ಏನು ತೋರ್ಸೋಕೆ ಹೋಗಲ್ಲ, ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಐ ಆಮ್ ಫ್ರಮ್ ಇಂಡಿಯಾ, ಸೊ ಐ ಆಮ್ ಜಸ್ಟ್ ಸೀಯಿಂಗ್ ದ ರೂಮ್ಸ್ ಆ್ಯಂಡ್ ಆಲ್ ಗೋಯಿಂಗ್. ಸೊ ಹೇಗಿದೆ ನೋಡಿ. ಓ ಡಸ್ಟೆಲ್ಲ ಇದೆ, ಹಂಗೆ ತೆಗ್ದಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಇಸ್ ಇಟ್ ಓಕೆ ಟು ಸ್ಟೇ ಇಯರ್ ಬ್ರೋ? ಇಸ್ ಇಸ್ ಫ್ರೀ? 100 taka ಪರ್ ಮಂತ್. ಓಕೆ 100 taka ಅಂದರೆ ಏನೋ 75 rupees ಅಪ್ಪ. ಓಕೆ ಫ್ರೀ ಅಲ್ಲ, 75. ಓಕೆ ಆ್ಯಂಡ್ ವಾಟ್ ಅಬೌಟ್ ದ ರೆಸ್ಟ್ ರೂಮ್ಸ್ ಆಲ್? ಸೇಮ್ ಒನ್ ರೆಸ್ಟ್ ರೂಮ್ ಫಾರ್ ಎವ್ರಿ ಒನ್? ಟೂ ಕಾರ್ನರ್. ಓಕೆ ಓಕೆ. ಸೊ ಹೌ ಮೆನಿ ಮೆಂಬರ್ಸ್ ಅವರ್ ಇಯರ್ ಪರ್ ರೂಮ್? 2 members. ಓಕೆ ಒನ್ ಇಲ್ಲಿ ಒಂದು ಇಲ್ಲಿ. ಸೊ ನೋಡ್ಬೋದು ಇಲ್ಲಿ 2013-20 October ಫಿಸಿಕ್ಸ್ ಅಂತ ಏನೋ ಬರೆದವ್ರೆ. ಸೊ ಅವ್ರ ಬೆಡ್ ಅವ್ರ ಸ್ಟಡಿ ರೂಮ್. ದಿಸ್ ಈಸ್ ಯುವರ್ಸ್ ಬ್ರೋ? ದಿಸ್ ಯುವರ್ಸ್ ಆ್ಯಂಡ್ ದಿಸ್ ಈಸ್ ಯುವರ್ಸ್. ಈಗ ನಾನು ಹೋಗ್ತಾ ಇರೋ ನ್ಯೂ ಮಾರ್ಕೆಟ್ಗೆ ಇವರು ನನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ ಆಯಿತು ಬಾಪ್ಪ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಈಗ ಆ ಮಾರ್ಕೆಟಲ್ಲಿ ಏನಿದೆ, ಏನೇನು ಕಾಣಿಸುತ್ತೆ ಅಂತ ನಿಮಗೆ ಅಲ್ಲೇ ತೋರಿಸ್ತೀನಿ. ಹೇಳಿದ್ರು ಈಗ ಜಸ್ಟ್ ತಾನೇ ಮೊಬೈಲ್ನ ಎತ್ತಿಕ್ಕೋ ಇಲ್ಲಾಂದರೆ ಮೊಬೈಲ್ನ ಕಳ್ತನ ಮಾಡ್ತಾರೆ ಅಂತ. ಸೊ ಮೊಬೈಲ್ನ ಎತ್ತಿಕ್ಕಿ ಈಗ ಮತ್ತೆ ಗೋಪುರದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಏನು ಗೊತ್ತಾ, ಕೈಗೆ ಕಟ್ಕೊಂಡಿದ್ದೀನಿ ಗೋಪುರ ನಾನು. ಅಕಸ್ಮಾತ್ ಬೈ ಮಿಸ್ಸಾಗಿ ಕಳ್ತನ ಗಿಲ್ತನ ಆಯಿತು ಅಂದರೆ ಏನು ಮಾಡೋಣ. ನಾನೀಗ ಪ್ರೆಸೆಂಟ್ ಬಂದಿರೋದು ನ್ಯೂ ಮಾರ್ಕೆಟ್ ಆಫ್ ಢಾಕಾ ಅಂತ. ಈ ಜಾಗದಲ್ಲಿ ಏನು ಬಂದಿದ್ದೀನಿ ಅಂದರೆ ಸ್ವಲ್ಪ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ. 3 ದಿನ ಆಯಿತು ಬಂದು ಢಾಕಾಗೆ, ಇನ್ನೂ ನಾನು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ. ಏನೋ ಸ್ವಲ್ಪ ಕಾಸು ಇಟ್ಕೊಂಡಿದ್ದೀನಿ ಅಷ್ಟೇ ಅಲ್ಲಿ ATM ಅಲ್ಲಿ ಡ್ರಾ ಮಾಡಿಕೊಂಡು. ಸೊ ಇವಾಗ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫೈನಲಿ ಬಂದ್ವಿ. ಸೊ ನೋಡೋಣ ಇರ್ರಿ ಏನೇನು ಮಾತಾಡ್ತಾರೆ ಅಂತ ಕೇಳಿ ನೋಡೋಣ. ಹೌ ಮಚ್ ದೇ ಆರ್ ಎಕ್ಸ್ಚೇಂಜಿಂಗ್ ರೇಟ್? ಒನ್ ರುಪೀಗೆ 1.30 ತಾಕ ಕೊಡ್ತಾ ಇದ್ದಾರೆ. ಅಂದರೆ ನಾನೀಗ 4,000 ತಾಕ ತೊಗೊಳ್ತಾ ಇದ್ದೀನಿ. ನಾವೀಗ ಎಷ್ಟು ಕೊಟ್ರಿ ಅಂದರೆ 3,000 INR ಕೊಟ್ರಿ, ಅಂದರೆ ಇಂಡಿಯನ್ ಕರೆನ್ಸಿ 3,000 rupees. ನಮಗೆ ಸಿಕ್ತು ಅಂದರೆ 4,030 taka ಸಿಕ್ಕೈತೆ. ಪರವಾಗಿಲ್ಲ, ಒಳ್ಳೆ ಕರೆನ್ಸಿ ಎಕ್ಸ್ಚೇಂಜ್ ಸಿಕ್ತು. ಬನ್ನಿ ಇವಾಗ ನಿಮಗೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಹಂಗೆ ನೋಡಿದ್ರು ರಿಕ್ಷಾ ಕಾಣಿಸುತ್ತೆ ಈ ಬಾಂಗ್ಲಾದೇಶದಲ್ಲಿ. ನೋಡಿ ಎಲ್ಲೆಲ್ಲೋ ನೋಡೋ ರಿಕ್ಷಾ, ಎಲ್ಲೆಲ್ಲೋ ನೋಡೋ ರಿಕ್ಷಾ. ನೋಡ್ರಪ್ಪ ಎಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ಯಾವ ರೇಂಜ್ ಇದ್ದಾರೆ. ಇದು 10% ಅಂತ ಹೇಳ್ತಿದ್ದಾರೆ, ಇನ್ನೂ ರಿಕ್ಷ ಇರಬೇಕಾಗಿತ್ತಂತೆ. ಆದರೂ ಈ ರೇಂಜಿಗ ಸೊ ಹುಡುಗ ತುಂಬ ಹೆಲ್ಪ್ ಮಾಡ್ತಾ ಇದ್ದಾನೆ. ಮಳೆ ಸ್ಟಾರ್ಟ್ ಆಗ್ತೈತೆ ಬಸ್ಸು, ನಾನೊಂದು ಜಾಗ ತೋರ್ಸಕ್ಕಂತ ಬಂದೆ. ಅಯ್ಯೋ ಮಳೆ ಸ್ಟಾರ್ಟ್ ಆದರೆ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇವಾಗ ನೋಡಿ ಹಿಂಗೆ ಕ್ಲೋಸ್ ಮಾಡ್ತಿದ್ದಾರೆ ನೋಡಿ ಆ ಥರ. ಮಳೆ ಬಿದ್ದಿದ್ದಕ್ಕೆ ಯಾವ ರೇಂಜಿಗೆ ಜನ ಎಲ್ಲ ಓಡೋಗ್ಬಿಟ್ರು ನೋಡಿ. ಅವಾಗೆ ನಿಮಗೆ ತೋರಿಸ್ದಾಗ ಎಷ್ಟು ಜನ ಇದ್ರು, ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಈಗ ನೋಡಿ, ಎಲ್ಲ ಪ್ಯಾಕ್ ಮಾಡಿಬಿಟ್ರೆ. ಓ ಸೊ ಈ ಥರ ಆಗಿಬಿಟ್ಟಿದೆ ಈಗ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ, ದುಡ್ಡು ರೋಡಲ್ಲೇ ಮಾರ್ತಾ ಇರೋದು. ಸೊ ದಿಸ್ ಈಸ್ ದ ಬ್ಯಾಂಕ್ ನೀವು ನೋಡ್ತಾ ಇದ್ದೀರಲ್ಲ, ದುಡ್ಡು ದುಡ್ಡು ನೋಡೋಲ್ಲ ಬಸ್ಸು. ಈಗ ಇದನ್ನೇ ನಾನು ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದು, ರೋಡ್ ಒಳಗಡೆ ಮಾರ್ತಾರೆ ಅಂತ. ಸೊ ಇನ್ನೂ ಮುಂದೆ ಇದೆ, ಎಲ್ಲ ಕ್ಲೋಸ್ ಮಾಡ್ಕೊಂಬಿಟ್ರು ಮಳೆ ಬೀಳೋದ್ರಿಂದ. ನಾನು ಏನಂತ ತೋರ್ಸೋಣ ನಿಮಗೆ, ಎಷ್ಟೊಂದು ದುಡ್ಡು ಇದೆ, ಎಷ್ಟೊಂದು ದುಡ್ಡು ಐತೆ. ರೋಡಲ್ಲಿ ಮಾರ್ತಾ ಇದ್ದಾರೆ, ರೋಡ್ ನೋಡ್ರಿ ಯಾವ ಥರ ಇದೆ ಅಂತ. ಯಾವ ರೇಂಜು ಟ್ರಾಫಿಕ್ ಇದೆ ಆ ರೇಂಜಲ್ಲಿ ಇವರು ಮನಿನ ಮಾರ್ತಾ ಇದ್ದಾರೆ. ಇದೆಲ್ಲ ಫುಲ್ ಪ್ಯಾಕ್ ಆಗಿದೆ, 2 rupees ಎಲ್ಲ ಹೊಸ ಹೊಸದು. ಅವ್ರೇನು ರೀಬಿಲ್ಡ್ ಮಾಡ್ತಿದ್ದಂಗೆ ಅವ್ರೆ. ನೋಡ್ರಪ್ಪ ಇಲ್ಲಿ ನೋಡಿ ದುಡ್ಡು ಹೆಂಗೆ ಕಟ್ಟಿಕ್ಕಿದ್ದಾರೆ ಅಂತ, ಯಾರನ್ನ ಎತ್ಕೊಂಡು ಹೋಗ್ಬಿಟ್ರೆ ಅಂತ ಒಂದೊಂದು ಕಟ್ಟಿಕ್ಕಿದ್ದಾರೆ ನೋಡ್ಬಾಸ್. ದುಡ್ಡು
ರೋಡ್ ಒಳಗಡೆ ಇಟ್ಕೊಂಡು ಮಾರ್ತಾ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಬಾ ಬಾ ಬಾ, ಹೇಗಿದೆಯಲ್ಲ ನೋಟುಗಳೆಲ್ಲ. ಏನಿದೆ ಇದು ದುಡ್ಡು, ನಾನೇನಾದರೂ ಕೊಟ್ಟರೆ ಇವ್ರಿಗೆ ಈ ಹೊಸ ನೋಟುಗಳು ಕೊಡ್ತಾರೆ ಒಂದು 100 ಟಾಕಾ ಇಟ್ಕೊಂಡು. ಸೊ ಇದು ಇವ್ರ ಪ್ರಾಫಿಟ್ಟು. ನಾನೀಗ 1000 ಟಾಕಾ ಕೊಟ್ಟರೆ ಅವರು 800 ಟಾಕಾ ಹೊಸ ನೋಟುಗಳು ಕೊಡ್ತಾರೆ, 200 ಪ್ರಾಫಿಟ್ ಅವ್ರಿಗೆ ರೋಡಲ್ಲೇ ಮಾರೋದು. ಸೊ ಈಗ ಇಲ್ಲೆಲ್ಲ ಫುಲ್ಲು ಮಳೆ ಬೀಳ್ತಿರೋದ್ರಿಂದ ಈಗ ನಾನು ನಿಮಗೆ ಹೇಗೆ ತೋರಿಸೋದು. ಹಾಂ ನೋಡಿ ನೋಡಿ ನೋಡಿ, ಎಲ್ಲ ಎತ್ತಿಗ್ತಾ ಇದ್ದಾರೆ ಇವಾಗ ನೋಡಿ ಇಲ್ಲೆಲ್ಲ. ಓ ಮೈ ಗಾಡ್, ಚಾ ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ. 20 ಟಾಕಾ, 3 ಟಾಕಾ, 10 ಟಾಕಾ, ಬಾಂಗ್ಲಾದೇಶ್ ನೋಡಿ ಹೇಗಿದೆ ಅಂತ. ಬಾಂಗ್ಲಾದೇಶ್ ನೋಟು 5 ರೂಪಾಯಿ, 5 ಟಾಕಾ, 10 ಟಾಕಾ, 10 ಟಾಕಾ, 20, 100 ಟಾಕಾ, 20 ಟಾಕಾ, 200 ಟಾಕಾ, 50 ಟಾಕಾ, 10. ಫುಲ್ ಎಲ್ಲದಕ್ಕೂ ಹಗ್ಗ ಕಟ್ಟಿದ್ದಾರೆ, ಯಾವುದೇ ನೋಟ್ನ ಕ್ಯಾರಿ ಮಾಡಬಾರ್ದು ಅಂತ. ಕಳ್ಳರು ಇರ್ತಾರಲ್ವಾ, ಎತ್ಕೊಂಡು ಹೋಗ್ಬಿಟ್ರೆ ಅಂತ. ಏ ಕೌನ್ಸ ನೋಟೆ ಒಮಾನ್, ಎಲ್ಲ ಕಂಟ್ರಿದು ಇಟ್ಟಿದ್ದಾರಪ್ಪ ಡಾಲರ್ ನೋಡಿ. ಇಂಡೋನೇಷ್ಯಾ ದಿಸ್ ಒನ್, ಓಕೆ ಪರವಾಗಿಲ್ಲಪ್ಪ, ಎಲ್ಲ ಕಂಟ್ರಿದು ಇಕ್ಕಿದ್ದಾರೆ. ಬಾರಾಯ್ ನೋಡಿ ಇದೆಲ್ಲ, ದಿಸ್ ಆಲ್ ವೇಸ್ಟೆಡಾ, ಇದೆಲ್ಲ ವೇಸ್ಟ್ ಮನಿನ ಹೆಂಗೆ ಹಿಂಗೆ ಹಾಕಿದ್ದಾರೆ. ಏ ಯೋಚನೆ ಮಾಡಿದ್ರೆ ಇವರೆಲ್ಲ ರಿಚ್ ಅಂತಲೇ ಯೋಚನೆ ಮಾಡಬೇಕು ನಾನು. ನೋಡಿ ಹೇಗಿದೆ ಅಂತ ಇಲ್ಲಿ ನೋಡ್ರಪ್ಪ, ಲೈನಲ್ಲಿ ಬೇಜಾನ್ ಐತೆ. ಸೊ ಈ ಜಾಗನೇ ನಿಮಗೆ ತೋರಿಸ್ಬೇಕು ಅಂತ ಹೇಳಿದ್ದು ನೋಡಿದ್ರಲ್ವಾ, ಈಗ ಎಷ್ಟೆಷ್ಟಿದೆ ಅಂತ ನೋಟುಗಳೆಲ್ಲ ಇಲ್ಲಿ. ಬಾ ಇಲ್ಲಿ ನೋಡ್ಗುರು, ಏನು ನೋಟುಗಳು ನೋಟುಗಳು ನೋಟುಗಳು, ಲೈನಲ್ಲೇ ಇಟ್ಬಿಟ್ಟಿದ್ದಾರೆ, ಹಂಗೆ ಕೈಯಲ್ಲಿ ಎತ್ಕೊಂಡು ಹೋಗ್ಬಿಡ್ಬೇಕು ಅಷ್ಟು ನೋಟಿದ್ದಾರೆ. ಹಲೋ ಭಯ್ಯ, ಮೇ ಇಂಡಿಯಾ ಸಾ ಇಂಡಿಯನ್, ಕರ್ನಾಟಕ ಕರ್ನಾಟಕ, ತಮಿಳ್ ತಮಿಳ್ ನೋ ತಮಿಳ್, ಕರ್ನಾಟಕ ತಮಿಳ್ನಾಡು, ನೆಕ್ಸ್ಟ್ ಸ್ಟೇಟ್ ಕರ್ನಾಟಕ. ಅಲಗ್ ಸ್ಟೇಟ್ ಏ ಮನಿ ಎಕ್ಸ್ಚೇಂಜ್ ಏನಾ, ಕೈಸ ಕಾಮ್ ಕರ್ತೆ ಇದರ್ ಇದರ್ ಅಗರ್ ತುಮ್ ಇಂಡಿಯನ್ ಕರೆನ್ಸಿ ಚೇಂಜ್ ಕರೋಗೆ ತೋ ತುಮ್ಕೊ ಏರ್ ಪರ್ಸೆಂಟ್ ಚೇಂಜ್ ಕರೋ ಕಿತ್ನಾ ಇಲ್ಲೇ ಉದರ 1.30 1.30 ಇದರ್ 1.40 ಮಿಲ್ತಾ ಅರೆ ಆಲ್ರೆಡಿ ಹೇ ಮೇರೆ ಪಾಸ್ ಇಂಡಿಯನ್ ಕರೆನ್ಸಿ ದೇಖೋ ಬಸ್ ನಾವ್ ಈಗ ಸ್ಕ್ಯಾಮ್ ಆಗೋದ್ರಿ ತೋ ಮುಜೆ 1000 ದೋ ಮೈ ತುಮ್ಕೊ 1400 ದೂಂಗಾ 1.40 ಅಚ್ಚಾ ದೋ ಹೈ ತೋ ತುಮಾರೆ ಪಾಸ್ ತುಮ್ ದೋ ಹಮ್ ತುಮ್ಕೊ ದೇ ನೇ ಮೈ ಮೈ ಅಬ್ಬಿ ಜಸ್ಟ್ ನೌ ಎಕ್ಸ್ಚೇಂಜ್ ಕಿಯಾ ತಾ 1.30 ಕೆ ಲಿಯೇ 1.30 ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ನನಗೆ 1.30 ಅಲ್ಲಿ ಎಕ್ಸ್ಚೇಂಜ್ ರೇಟ್ ಸಿಕ್ತು, ಆದ್ರೆ ಇಲ್ಲಿ 1.40 ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಅಂದ್ರೆ ಜಾಸ್ತಿನೇ ಕೊಡ್ತೀನಿ ಅಂತ ಇದ್ದಾರೆ. ಓಕೆ ಪತ ನೈತ ಮುಜೆ ನೈತ ಅಭಿ ಆಕರ್ ಲೇರ ಆತ ಗವರ್ನಮೆಂಟ್ ಕುಚ್ ನೈ ಕರ್ತಾ ಇಲ್ಲ ಸುಗೋ ಬಿಸ್ನೆಸ್ ಚಲ್ ರಹಾ ಹೈ ಗವರ್ನಮೆಂಟ್ ಕ್ಯಾ ಕರೇ ಕಿತ್ನಾ ಲೋಗೋ ಕೋ ಬೈಠ ಗಯಾ 10-20-50 ಹಜಾರೋ ಹೈ ಯಾ ಯೇ ಕೌನ್ ಹೈ ಪಾಕಿಸ್ತಾನ್ ಪಾಕಿಸ್ತಾನ್ ಅಂತ ಹೇಳಿ ರೇಗಿಸ್ತಾ ಇದಾರೆ. ಈಸ್ಟ್ ಪಾಕಿಸ್ತಾನ್ ಅಭಿ ಬಾಂಗ್ಲಾದೇಶ್ ಕಾಮ್ ನೀ ಕರ್ತಾ ಕ್ಯಾ ಕಾಮ್ ನೀ ಕರ್ತಾ ಕ್ಯೂಂಕಿ ತೀನ್ ಅಲಗ್ ಅಲಗ್ ಹಿಸ್ಸೋ ಮೇ ಬಟಾ ಹುಆ ಹೈ ನಾ ತೀನ್ ಅಲಗ್ ಅಲಗ್ ಹಿಸ್ಸೋ ಮೇ ಹೋ ಜಾಯೇಗಾ ತೋ ಉಸ್ ಪಚಾ ಕೋಈ ವಿಲ್ ನಹೀ ರಹತಾ. ಓಕೆ ಯೇ ಟೂಟ್ ಗಯಾ ತೋ ಎರಡು ಅರ್ಧೋಗಿದ್ರು ಸಹ ಇವರು ಎತ್ಕೊಳ್ತಾರಂತೆ, ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ ಇಲ್ಲೇ ಹೋಯ್ ತೋ ಗೊತ್ತಾಯ್ತಲ್ವಾ, ಇವಾಗ ಒಂಥರ ಬೇಜಾರಾಗ್ತೈತೆ ಏನಂದ್ರೆ 1.30 ಮೇಲೆ ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ಟೆ ಅಂತ. ಸೊ ದುಡುಕ್ಬಿಟ್ಟೆ ಅಂತ ಫೀಲ್ ಆಗ್ತೈತೆ. ಇರಲಿ ಪರವಾಗಿಲ್ಲ, ನಮಗೂ ಒಳ್ಳೆ ಎಕ್ಸ್ಚೇಂಜ್ ರೇಟಲ್ಲೇ ಸಿಕ್ಕಿದೆ. ಸೊ ಇನ್ನ ಬನ್ನಿ ಮುಂದೆ ನೋಡೋಣ ಏನೇನಿರುತ್ತೆ ಅಂತ. ಅದರಲ್ಲಿ ಮನಿ ಮಾರ್ಕೆಟ್ ಐತೆ ಇಲ್ಲಿ ನೋಡಿ, ಎಷ್ಟು ದುಡ್ಡೈತೆ ಅದರಲ್ಲಿ. ನನಗೊಂದು ಕಟ್ಕೊಟ್ರೆ ಎಷ್ಟು ಚೆನ್ನಾಗಿರ್ತೈತೆ ಬಿಡಿ, ಆಯಿತು ಅವ್ರು ಕೊಡಲ್ಲ ಅದಾಗಲ್ಲ, ಬಟ್ ನಾವು ಇಲ್ಲಿ ಏನಾದರೂ ತಿನ್ನೋಣ. ಯಾ ವಾಟ್ ಇಸ್ ದಿಸ್? ಎಗ್ ಆ್ಯಂಡ್ ರೊಟ್ಟಿ. ರೊಟ್ಟಿ ಓಕೆ, ಏನು ಗುರು ಇದು ಎಗ್ ಆ್ಯಂಡ್ ರೊಟ್ಟಿ ಅಂತೆ, ಹೇಗಿರುತ್ತೆ ಅಂತ ನೋಡೋಣ. ಚೆನ್ನಾಗಿದೆ ಪರವಾಗಿಲ್ಲ, ನಾನು ಚೆನ್ನಾಗಿರಲ್ಲ ಏನು ಅಂದ್ಕೊಂಡೆ. ಚೆನ್ನಾಗಿದೆ, ಯಾಕಿದಲ್ಲ ನಾನು ಹಂಗೆ ನೋಡ್ತಾರೆ ನೋಡಿ. ಹಲೋ ಬ್ರದರ್, ಇಂಡಿಯನ್ ಎಷ್ಟು ಸರಿ ಕೇಳಿದ್ದಾರೆ ಗೊತ್ತಾ, ಯಾವ ಕಂಟ್ರಿ ಯಾವ ಕಂಟ್ರಿ ಅಂತ. ಎಲ್ಲ ಜಾಗದಲ್ಲಿ ಹೋದಾಗೂ ಕೇಳ್ತಾರೆ ಯಾವ ಕಂಟ್ರಿ ನೀನು ಅಂತ. ವಾಟ್ ಇಸ್ ದಿಸ್? ಕುಸ್ಕಾ ಬಸ್ಸು. ಇದು ಕುಸ್ಕಾ, ಮೊನ್ನೆ ತಿಂದ್ರಲ್ಲ ನಾವು ಅದೇ ಕುಸ್ಕಾ. ಇವಾಗ ನಾನು ಟ್ರೈ ಮಾಡ್ತೀನಿ, ಇದು ಯಾಕೋ ಬೇರೆ ಥರ ಕಾಣಿಸ್ತಿದೆ ಈ ಕುಸ್ಕಾ. ಹೇಗಿದೆ ಟ್ರೈ ಮಾಡೋಣ. ಇದು ಚೆನ್ನಾಗಿದೆ. ಒಂದ್ಸತಿ ಕೊಟ್ಟಿದ್ದು ಅಂದರೆ ಮೊನ್ನೆ ಫಸ್ಟ್ ಡೇ ಎಂಟ್ರಿ ಆದಾಗ ತಿನ್ನಲ್ಲ ಆ ಕುಸ್ಕಾ. ಅವರು ಕುಸ್ಕಾ ಕುಸ್ಕಾ FUCKA ಓ ಫುಸ್ಕಾ ಅಂತ ಇದು
ಫುಸ್ಕಾ ಫುಸ್ಕಾ ಎಫ್ ಯು ಎಸ್ ಕೆ ಎ, ನಾನು ಕುಸ್ಕಾ ಅನ್ಕೊಂಡಿದ್ದೀನಿ. ಫುಸ್ಕಾ ಅವತ್ತು ಕೊಟ್ಟಾಗ ಚೆನ್ನಾಗಿರಲಿಲ್ಲ, ಬಟ್ ಇದು ಚೆನ್ನಾಗಿದೆ. ಬ್ರೋ ದಿಸ್ ಇಸ್ ನೈಸ್ ನೈಸ್. ಫುಸ್ಕಾಗ ಏನೇನು ಹಾಕಿದ್ದಾರೆ ನೋಡಿ, ಮಸಾಲೆ ಸ್ವಲ್ಪ ಹಾಕಿದ್ದಾರೆ. ಸೇಮ್ ಪಾನಿಪುರಿ ಅಂತಾರೆ, ಆದರೆ ಫುಸ್ಕಾ ಅಂತಲೂ ಕರೀತಾರಂತೆ. ಏನೋ ಇದೆ ಅಲ್ಲಿ ಮುಂದೆ ಏನಂತ ಗೊತ್ತಿಲ್ಲ. ನಾವೀಗ ಇದನ್ನು ಟ್ರೈ ಮಾಡಿದ್ರೆ, ಮತ್ತು ಫುಸ್ಕಾ ಫುಸ್ಕಾ ಫುಸ್ಕಾನ ಟ್ರೈ ಮಾಡಿದ್ರಿ, ಸಾಗಾದಿಗಿತ್ತೋ ಚೆನ್ನಾಗಿತ್ತೋ. ಇದೇನಿದು ಫಿಶ್ ಏನಿದು, ವಾಟ್ ಇಸ್ ದಿಸ್? ಚಿಂಗಡಿ ಮಚ್ಲಿ ಸೇಮ್ ಮಚ್ಲಿ ಸೇಮ್ ಮೀನ್ ಬೇಡ ಗುರು. ಓಕೆ, ಇದು ಇವಾಗ ನಾನು ಟ್ರೈ ಮಾಡಿದ್ರಿ ಬೇಡ. ವಾಟ್ ಇಸ್ ದಿಸ್ ಒನ್? ಬರ್ಗರ್. ಹ್ಞೂ ಬಾ ಬ್ರೋ, ಬರ್ಗರ್ನ ಟ್ರೈ ಮಾಡೋಣ, ಲೋಕಲ್ ಬರ್ಗರ್. ಸೊ ಬರ್ಗರ್ ಅಲ್ಲಪ್ಪ ಇದು. ಸೊ ಈಗ ಏನು ಮಾಡ್ತಿದ್ದಾರೆ ಅಂದರೆ, ಒಂದು ಆಮ್ಲೆಟ್ ಇದೆ ಒಳಗಡೆ, ಆಮ್ಲೆಟ್ಗೆ ಬ್ರೆಡ್ ಹಾಕಿದ್ದಾರೆ. ನಾನು ಇನ್ನೂ ಏನೇನೋ ಹಾಕ್ತಾರೇನೋ ಅಂದ್ಕೊಂಡಿದ್ದೆ. ಮತ್ತೆ ಮೋಸ. ಓಕೆ, ನಾಲ್ಕು ಪೀಸ್ ಮಾಡಿದ್ರೆ ಹೆಂಗೋ. ವಿಲ್ ಟೇಕ್ ದ ಸ್ಮಾಲ್. ಸೊ ನಾರ್ಮಲ್ ಬ್ರೆಡ್ಡು ಮತ್ತು ಬನ್ನು, ಇದೇನು ಬರ್ಗರ್ ಅಲ್ಲ, ಇಟ್ಸ್ ನಾರ್ಮಲ್. ಹೇಗಿದ್ರು ಲಂಚ್ ಮಾಡಿಲ್ಲ ನಾನು, ಇದನ್ನ ತಿನ್ಕೊಂಡು ಲಂಚ್ ಮಾಡ್ಕೊಂಡ್ಬಿಡ್ತೀನಿ.